ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಮ್ಮಮ್ಮ ನನಗೆ ಯಾವ ರೀತಿ ಅರಶಿನವನ್ನು ಒಣಗಿಸಿ ಬೇಯಿಸಿ ಒಣಗಿಸಿ ಪುಡಿ ಮಾಡಿ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ತುಂಬಾ ರುಚಿಯಾಗಿರ್ತದೆ, ಆಮೇಲೆ ಪರಿಮಳನೂ ಅಷ್ಟೇ. ಸ್ವಲ್ಪನೇ ಸ್ವಲ್ಪ ಉಪಯೋಗ ಮಾಡಿದರೂ ಸಾಕಾಗ್ತದೆ ಇದನ್ನು, ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಇದು. ಯಾಕಂತ ಹೇಳಿದರೆ ಬೇಯಿಸಿ ಒಣಗಿಸಿದ ನಂತರ ಸ್ವಲ್ಪನೇ ಸ್ವಲ್ಪ ಆಗ್ತದೆ, ಹಾಗಾಗಿ ಪುಡಿ ಕೂಡ ಕಡಿಮೆ ಆಗ್ತದೆ, ಆದರೆ ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಬನ್ನಿ ಹಾಗಾದರೆ ನನ್ನಮ್ಮ ಯಾವ ರೀತಿ ಅದನ್ನು ಅಗೀತಾ ಇದ್ದಾರೆ, ಆಮೇಲೆ ಯಾವ ರೀತಿ ನೆಟ್ಟರು, ಅದಾದ ನಂತರ ಯಾವ ರೀತಿ ಅದನ್ನು ಬೇಯಿಸಿದ್ರು, ಅದಕ್ಕೆ ಏನು ಎಲೆಯನ್ನು ಹಾಕಿದ್ರು ಅಂತೆಲ್ಲ ನೋಡಿಕೊಂಡು ಬರೋಣ. ಇಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಇದನ್ನು ಅಗೀತಾರೆ. ಇಲ್ಲಿ ನನಗೆ ಅಂತ ಅಮ್ಮ ಸ್ವಲ್ಪ ಅಗೆದುಕೊಟ್ರು, ಮತ್ತು ವರ್ಷಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅವರು ಅಗೆದು ಸಂಗ್ರಹಿಸಿಟ್ಕೊಳ್ತಾರೆ, ಮಿಕ್ಕಿದ್ದನ್ನೆಲ್ಲ ಹಾಗೇ ಬಿಟ್ಟುಬಿಡ್ತಾರೆ. ಹಾಗೆ ಬಿಟ್ಟರು ಏನಿಲ್ಲ, ಅದು ಅಲ್ಲೇ ಚಿಕ್ಕದಾಗಿ ಜಜ್ಜಿದಂತ ಆಗ್ತದೆ, ಆದರೆ ಮಾತ್ರ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಯರ್ ಹೊಸದಾಗಿ ಕೋಡುಗಳು ಬಿಟ್ಕೊಳ್ತವೆ. ಈಗ ಹೂವಿನ ಗಿಡದ ಬುಡದಲ್ಲಿದ್ದದ್ದನ್ನು ಅವರು ಅಗೀತಾ ಇರುವಂಥದ್ದು. ಆಮೇಲೆ ಒಣಗಿಸಿ ಇಟ್ಕೊಳ್ತಾರೆ, ಬೇಕಾದಾಗೆಲ್ಲ ಪುಡಿ ಮಾಡಿಕೊಳ್ತಾರೆ, ಒಮ್ಮೆಲೆ ಪುಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ಇಲ್ಲಿ ನೀವು ನೋಡಿ ಅವಕಾಡೋ ಮರವನ್ನು ನೋಡ್ತಾ ಇರ್ಬೋದು. ಏ, ತುಂಬ ದೊಡ್ಡ ಮರ ಇತ್ತು, ಅದನ್ನು ಅಪ್ಪ ಕಟ್ ಮಾಡಿ ಹಾಕಿದ್ದಾರೆ. ಯಾಕಂದರೆ ನಮ್ಮಲ್ಲೆಲ್ಲ ಅಷ್ಟೊಂದು ಅವಕಾಡೋವನ್ನು ಯಾರೂ ತಿನ್ನೋದಿಲ್ಲ, ಹಾಗಾಗಿ ತುಂಬ ತುಂಬ ದೊಡ್ಡ ದೊಡ್ಡ ಹಣ್ಣುಗಳಾಗಿದ್ದವು. ಅವರಿಗೆ ಅದರ ರುಚಿ ಅಷ್ಟೊಂದು ಇಷ್ಟ ಇಲ್ಲ, ಹಾಗಾಗಿ ಅವರು ಅದನ್ನು ತಿಂತಾನೂ ಇರಲಿಲ್ಲ, ಕಾಯಿ ಹಾಗೇ ಉದುರೋಗ್ತಾ ಇತ್ತು. ಅದಾದ ನಂತರ ಈಗ ತೋಟಕ್ಕೆಲ್ಲ ತೊಂದರೆ ಕೊಡ್ತದೆ ಅಂತೇಳಿ ಕಟ್ ಮಾಡಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಈಗ ಅಲ್ಲೆಲ್ಲ ಅಗ್ದಾಯಿತು. ಈಗ ತೆಂಗಿನ ಬುಡದ ಹತ್ರ ಬಂದಿದ್ದಾರೆ. ಇಲ್ಲಿ ಅಂತೂ ರಾಶಿ ರಾಶಿನೇ ಇತ್ತು, ಇದರಲ್ಲಿ ಸ್ವಲ್ಪವನ್ನು ಮಾತ್ರ ಅಗೆದ್ರು, ಇನ್ನೂ ತುಂಬ ಇತ್ತು. ಅವರಿಗೆ ಮನೆಗೆ ಉಪಯೋಗಕ್ಕೆ ಅಂತ ಅವರು ಅಗೆದಿಲ್ಲ, ನನಗೆ ಎಷ್ಟು ಬೇಕಷ್ಟನ್ನು ಮಾತ್ರ ಅಗೆದಿರುವಂಥದ್ದು. ಇನ್ನು ಗಿಡ ಎಲ್ಲ ಒಣಗೋಗ್ತದೆ, ಅದಾದ ನಂತರ ಇದನ್ನು ಕೋಡನ್ನು ತೆಗಿಬೋದು ಅಂತ ಅರ್ಥ. ಅದಕ್ಕಿಂತ ಮುಂಚೆ ನಾವು ತೆಗೆಯುವ ಹಾಗಿಲ್ಲ ಇದನ್ನು. ನೋಡಿ, ಇನ್ನೊಂದು ಕೆಲವರು ಎಲ್ಲವನ್ನು ತೆಗೆದು ಬಿಟ್ಟು ಪುನಃ ಒಂಥರ ಸಾಲ್ ಥರ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಟ್ಟು ಬಿಡ್ತಾರೆ. ಆದರೆ ನನ್ನಮ್ಮ ಹಾಗಲ್ಲ, ಒಮ್ಮೆ ಈ ರೀತಿ ಅಗೆದ ನಂತರ ಅದರಲ್ಲಿ ಬುಡದ್ದಿರುತ್ತಲ್ಲ ಗೆಡ್ಡೆ ಥರ, ಅದನ್ನು ವಾಪಸ್ ಅಲ್ಲಿಯೇ ನೆಟ್ಟು ಬಿಡ್ತಾರೆ. ಇದು ನನ್ನಮ್ಮನ ಕ್ರಮ, ಈ ಅರಶಿನ ಗಿಡವನ್ನು ಅವ್ರು ನೆಡುವಂತಹ ಕ್ರಮ. ಸಾಮಾನ್ಯವಾಗಿ ಎಲ್ಲರೂ ಎಲ್ಲವನ್ನು ಅಗೆದು ಬಿಟ್ಟು ನಂತರ ಪುನಃ ಸಾಲನ್ನು ಮಾಡಿ ನೆಡ್ತಾರೆ, ಆದರೆ ಅಮ್ಮ ಹಾಗೆ ಮಾಡೋದಿಲ್ಲ. ಹೀಗೆ ಅಗೀತಾರೆ, ಪುನಃ ಅದೇ ಜಾಗದಲ್ಲಿ ಒಂದು ಅದರ ಗೆಡ್ಡೆಯನ್ನು ನೆಟ್ಟು ಬಿಡ್ತಾರೆ. ಅದು ನೆಕ್ಸ್ಟ್ ಇಯರಿಗೆ ಪುನಃ ತುಂಬ ಕೋಡುಗಳಾಗ್ತವೆ ಅದರಲ್ಲಿ, ಅದನ್ನು ಪುನಃ ಅಗೀತಾರೆ. ಆ ರೀತಿ ಅವ್ರು ನೆಡುವಂಥದ್ದು, ವಾಪಸ್ ಅದಕ್ಕೆ ಅಂತ ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಇಲ್ಲಿ ಅವರು ನೆಡ್ತಾ ಇದ್ದಾರೆ ನೋಡಿ, ಇಷ್ಟೇ ಅವ್ರು ಮಾಡುವಂಥದ್ದು. ಆದರೆ ನೆಕ್ಸ್ಟ್ ಇಯರ್ ಅಷ್ಟೇ ಬಂದಿರ್ತದೆ ಅದರಲ್ಲಿ. ಈಗ ಆಯಿತು, ಇಷ್ಟೇ ಎಲ್ಲ ನನಗೆ ಅಂತ ಮಾಡಿರುವಂಥದ್ದು, ಇದು ನನಗೂ ಕೂಡ ಸಾಕಾಗ್ತದೆ ಇಷ್ಟು.
ಈಗ ಇದನ್ನು ಚೆನ್ನಾಗಿ ತೊಳಿಬೇಕು. ತುಂಬ ಟೈಮ್ ಹಿಡಿಸ್ತದೆ ಇದನ್ನು ಮಾತ್ರ ಮಾಡೋದಕ್ಕೆ. ಇದರಲ್ಲಿ ಚಿಕ್ಕ ಚಿಕ್ಕ ಬೇರುಗಳ ಥರ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ತೆಗಿಬೇಕಾಗ್ತದೆ. ಮತ್ತು ಮೂರ್ನಾಲ್ಕು ಸಲ ಆದರೂ ಇದನ್ನು ತೊಳೆಯಬೇಕು, ಮಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು. ಮೇಲೆಯ ಸಿಪ್ಪೆಯನ್ನೇನು ನಾವು ತೆಗೆಯೋದಿಲ್ಲ ಅಲ್ಲ, ಮಣ್ಣನ್ನು ಮಾತ್ರ ತೆಗೆಯೋದಲ್ಲ. ಹಾಗೆ ಹೀಗೆ ಮಣ್ಣು ಬಿಟ್ಟುಕೊಂಡು ನೀರು ಕ್ಲೀನ್ ಆಗ್ತದೆ ಅಲ್ಲಿ ತನಕ ಇದನ್ನು ತೊಳಿಬೇಕಾಗ್ತದೆ. ಇಲ್ಲಾಂದರೆ ಮರಳು ಮರಳೆಲ್ಲ ಇರ್ತದಲ್ಲ, ಅದೆಲ್ಲ ಸರಿಯಾಗಿ ಹೋಗುವುದಿಲ್ಲ. ನೋಡಿ, ಇದರ ಮೇಲಿರುವಂಥ ಬೇರನ್ನು ಹೀಗೆ ತೆಗಿತಾರೆ ಅವರು. ನಮ್ಮ ಅಜ್ಜಿ ಕೂಡ ಇದೇ ರೀತಿ ಸಂಗ್ರಹ ಮಾಡಿಡ್ತಾ ಇದ್ದದ್ದು, ಅದೇ ರೀತಿ ಈಗ ಅಮ್ಮ ಕೂಡ ಮಾಡ್ತಾ ಇರುವಂಥದ್ದು. ಈಗ ತೊಳೆದಿದೆಲ್ಲ ಆಯಿತು, ತುಂಬಾ ಕ್ಲೀನ್ ಆಯಿತು ನೋಡಿ. ಈಗ ಅರಶಿನದ ಕೋಡು ಅಂತ ಸರಿಯಾಗಿ ಗೊತ್ತಾಗ್ತದೆ. ಇದನ್ನೀಗ ನೀರು ಹಾಕಿ ಇದಕ್ಕೆ ಒಂದು ಎಲೆಯನ್ನು ಹಾಕ್ತಾರೆ ನೋಡಿ. ಈಗ ಇಲ್ಲಿ ಬೇಯಲಿಕ್ಕೆ ಅಂತ ಇಡ್ತಾ ಇದ್ದಾರೆ. ಇದಕ್ಕೆ ಒಂದು ಎಲೆಯನ್ನು ಹಾಕ್ತಾರೆ, ಇಂಜಿರ ಎಲೆ ಅಂತ ಕರಿತೇವೆ ನಾವು ಅದಕ್ಕೆ. ಅದನ್ನು ಹಾಕಿದರೆ ಇದು ಎಷ್ಟು ಟೈಮ್ ಆದ್ರೂ ಕೆಟ್ಟೋಗೋದಿಲ್ಲ ಅಂತೆ, ಹುಳ ಹಿಡಿಯೋದಿಲ್ಲ ಅಂತೆ. ಅದಕ್ಕೋಸ್ಕರ ಈ ಎಲೆಯನ್ನು ಹಾಕುವಂಥದ್ದು. ಇನ್ನು ಈ ಎಲೆಯಿಂದ ತುಂಬ ಉಪಯೋಗ ಇದೆ, ನೆಕ್ಸ್ಟ್ ಯಾವತ್ತಾದರೂ ವಿಡಿಯೋದಲ್ಲಿ ತೋರಿಸ್ತೇನೆ. ಇನ್ನು ಈ ಎಲೆಯನ್ನೇ ಹಸುಗಳು ಕೂಡ ತಿಂತವೆ. ಈ ಎಲೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾರೆ, ಮುಚ್ಚೆಲ್ಲ ಮುಚ್ಚಿಬಿಟ್ಟು. ಅರಶಿನದ ಜೊತೆ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಒಂದು ಕುದಿ ಬರುವ ತನಕ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ತಾರೆ. ಈಗ ಬೆಂದಾಗಿದೆ ನೋಡಿ, ಎಲೆಯ ಕಲ್ಲರ್ ಎಲ್ಲ ಚೇಂಜ್ ಆಗಿದೆ, ಬೆಂದಿದೆ ಅಂತ ಅರ್ಥ. ಇಷ್ಟು ಸಾಕಾಗ್ತದೆ. ಇದನ್ನೀಗ ಸೋಸಿಕೊಳ್ತಾರೆ. ಇನ್ನು ಅಡುಗೆ ಮನೆಯಲ್ಲಂತೂ ಅರಶಿನ ಬೇಕೇ ಬೇಕಾಗ್ತದಲ್ಲ, ಮೀನು ಸಾರಿಗಿರ್ಬೋದು, ಕೋಳಿ ಸಾರಿಗಿರ್ಬೋದು, ಯಾವುದಕ್ಕೂ ಅಷ್ಟೇ. ವೆಜ್ಜಿಗೂ ಬೇಕಾಗ್ತದೆ, ನಾನ್ ವೆಜ್ಜಿಗೂ ಬೇಕಾಗ್ತದೆ. ಆಮೇಲೆ ಗಾಯ ಆದರೆ ಅದಕ್ಕೆ ಕೂಡ ಬೇಕಾಗ್ತದೆ, ಅರಶಿನ ಹಚ್ಚಲಿಕ್ಕೆ ಅಂತ. ಆಮೇಲೆ ಮುಖಕ್ಕೆ ಕೂಡ ಬೇಕಾಗ್ತದೆ, ದೇವರಿಗೆ ಬೇಕಾಗ್ತದೆ, ಎಲ್ಲಕ್ಕೂ ಅರಶಿನ ಬೇಕಾಗ್ತದೆ. ಈಗ ಇದನ್ನು ಈ ರೀತಿ ಕಟ್ ಮಾಡಿ ಅದನ್ನು ಒಣಗಿಸುವಂಥದ್ದು. ಪೂರ್ತಿ ಒಣಗುವ ತನಕ ಒಣಗಿಸಬೇಕು. ಈಗ ಇಷ್ಟ ಆಗಿದೆ ನೋಡಿ, ಕಟ್ ಮಾಡಿದ್ದೆಲ್ಲ ಆಯಿತು. ಇದನ್ನೀಗ ಒಣಗ್ಲಿಕ್ಕೆ ಹಾಕ್ಕೊಳ್ಳೋಣ. ಒಣಗ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಇದೆ ಅಂತ. ಇದು ಒಣಗಿದ ಮೇಲೆ ಎಷ್ಟು ಸ್ವಲ್ಪ ಆಗ್ತದೆ ಅಂತ ನೀವೇ ನೋಡ್ಬೋದು. ಆಮೇಲೆ
ಒಣಗ್ತಾ ಒಣಗ್ತಾ ಇದರ ಗಾತ್ರ ಚಿಕ್ಕದಾಗ್ತಾ ಬರ್ತದೆ. ಎರಡು ಮೂರನೇ ದಿವಸ ಇದು ನೋಡಿ ಈ ಥರ ಆಗಿದೆ. ಮೂರು ನಾಲ್ಕು ದಿವಸ ಆದರೂ ಬೇಕಾಗ್ತದೆ ಒಣಗಲಿಕ್ಕೆ. ನೋಡಿ ಒಣಗಿದ ನಂತರ ಎಷ್ಟು ಕಡಿಮೆ ಆಗಿದೆ ಅಂತ. ಕಲ್ಲರ್ ನಿಮಗೆ ಡಲ್ ಕಾಣಿಸ್ಬೋದು, ಆದರೆ ಕಲ್ಲರ್ ಇದೆ ಇದು. ಇದನ್ನೀಗ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಪುಡಿ ಮಾಡಿಸ್ಕೊಳ್ಳುವಂಥದ್ದು. ಒಮ್ಮೆಗೆ ನನಗೆ ಯೂಸ್ ಆಗುವಷ್ಟು ನಾವಿಲ್ಲಿ ಪುಡಿ ಮಾಡಿಕೊಳ್ತಾ ಇದ್ದೇವೆ. ಇದು ಎರಡು ಮೂರು ತಿಂಗಳಾದರೂ ಬರ್ತದೆ ನನಗೆ ಇಷ್ಟು ಪುಡಿ ಮಾಡಿಟ್ಕೊಂಡ್ರೆ, ಯಾಕಂದರೆ ಇದನ್ನು ಸ್ವಲ್ಪನೇ ಸ್ವಲ್ಪ ಹಾಕಿದರೂ ಸಾಕಾಗ್ತದೆ. ಸ್ವಲ್ಪ ಕೇಸರಿ ಕಲರ್ ಥರ ಇದೆ ಇದು, ಪೂರ್ತಿ ಅರಶಿನ ಕಲರ್ ಥರ ಇರೋದಿಲ್ಲ ಇದು ನೋಡಿ ಬೇಕಿದ್ರೆ, ಆದರೆ ಘಮ್ಮ ಅಂತ ಇರ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ಮತ್ತೆ ಭೇಟಿಯಾಗುತ್ತಿರೋಣ. ಅಲ್ಲಿವರೆಗೂ ಧನ್ಯವಾದಗಳು.